ನಾಡಿನ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳ ಪೈಕಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯವೂ ಒಂದು. ಆದರೆ ಇದೀಗ ಇಲ್ಲಿನ ಆಡಳಿತ ಮಂಡಳಿ ಸರ್ವರ್ ಖರೀದಿಯಲ್ಲಿ ಗೋಲ್ಮಾಲ್ ಮಾಡಿದೆ ಅನ್ನೋ ಆರೋಪ ಎದುರಿಸುತ್ತಿದೆ. ತರಾತುರಿಯಲ್ಲಿ ಖರೀದಿ ಪ್ರಕ್ರಿಯೆ ಮಾಡುವ ಮೂಲಕ ಆಡಳಿತ ಮಂಡಳಿ ದುಬಾರಿ ಬೆಲೆಗೆ ಸರ್ವರ್ ಖರೀದಿಸಿದೆ ಅನ್ನುವ ಆರೋಪ ಕೇಳಿಬಂದಿದೆ. ಹೌದು, ಕರ್ನಾಟಕ ವಿಶ್ವವಿದ್ಯಾಲಯದ ಮೌಲ್ಯಮಾಪನ ವಿಭಾಗದಲ್ಲಿ ದುಬಾರಿ ಬೆಲೆಯ ಎರಡು ಸರ್ವರ್ಗಳನ್ನು ಖರೀದಿ ಮಾಡಲಾಗಿತ್ತು. ಇದಕ್ಕೆ ಅಗತ್ಯವಿರುವ ಸಮಿತಿಗಳ ಅನುಮತಿಯನ್ನೂ ಪಡೆಯದೆ ಖರೀದಿ ಮಾಡಲಾಗಿದೆ. ಕಳೆದ ಜೂನ್ನಲ್ಲಿ ಎರಡು ಸರ್ವರ್ಗಳ ಖರೀದಿಸಲು ಮೌಲ್ಯಮಾಪನ ವಿಭಾಗ ಪ್ರಸ್ತಾವನೆ ಸಲ್ಲಿಸಿತ್ತು. ಇದಕ್ಕೂ ಮುಂಚೆ ತಾಂತ್ರಿಕ ಸಮಿತಿಯು ಖರೀದಿಸಬೇಕಾದ ಸರ್ವರ್ಗಳಲ್ಲಿ ಇರಬೇಕಾದ ಹಾರ್ಡ್ವೇರ್ಗಳ ಪಟ್ಟಿಯನ್ನು ನೀಡಿತ್ತು. ಆದರೆ ಇದನ್ನೆಲ್ಲ ಗಾಳಿಗೆ ತೂರಿ ತಮಗೆ ಬೇಕಾದ ಸರ್ವರ್ಗಳನ್ನು ಮಾರುಕಟ್ಟೆಯ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಕಿಯೋನಿಕ್ಸ್ನಿಂದ ಖರೀದಿಸಲಾಗಿದೆ ಎನ್ನುವ ಗಂಭೀರ ಆರೋಪ ಇದೀಗ ಕೇಳಿಬಂದಿದೆ. ಎಚ್ಪಿ ಕಂಪನಿಯ ಸರ್ವರ್ ಪ್ರೊಲೈಂಟ್ ಎಂಎಲ್ 350 ಅನ್ನೋ ಎರಡು ಸರ್ವರ್, ಮೂರು 16 GB ಸಾಮರ್ಥ್ಯದ ಡಿಡಿಆರ್ 4 GB ರ್ಯಾಮ್, 960 GB ಎಸ್ಎಸ್ಡಿ ಅನ್ನೋ 12 ಸಾಧನವನ್ನು ಖರೀದಿಸಲಾಗಿದೆ. ಇದು ಬರೋಬ್ಬರಿ 18.65 ಲಕ್ಷ ರೂಪಾಯಿ ಮೌಲ್ಯದ್ದಾಗಿದೆ. ಕಳೆದ ಅಕ್ಟೋಬರ್ನಲ್ಲಿ ಈ ಸರ್ವರ್ಗಳು ವಿಭಾಗಕ್ಕೆ ಬಂದಿವೆ. ಇವುಗಳಲ್ಲಿರೋ ಬಾಕ್ಸ್ಗಳ ಮೇಲೆ 4.24 ಲಕ್ಷ ರೂಪಾಯಿ ಬೆಲೆ ಇದೆ. ಇದೀಗ ಇದೇ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ವಿಶ್ವವಿದ್ಯಾಲಯದ ನಿಯಮಗಳಂತೆ 1 ಲಕ್ಷ ರೂಪಾಯಿಗಿಂತ ಹೆಚ್ಚಿಗೆ ಖರೀದಿಸಬೇಕಾದರೆ ಬಿಪಿಸಿ ಅನ್ನುವ ಸಮಿತಿಯಿಂದ ಅನುಮತಿಯನ್ನು ಪಡೆಯಬೇಕು. ಆದರೆ ಈ ವಿಷಯವನ್ನು ತರಾತುರಿಯಲ್ಲಿ ಸಿಂಡಿಕೇಟ್ನಲ್ಲಿಟ್ಟು ಅನುಮತಿ ಪಡೆಯಲಾಗಿದೆ. ಈ ಮೊತ್ತ ಪಾವತಿಗೆ ಈಗ ಹಣಕಾಸು ಇಲಾಖೆ ಆಕ್ಷೇಪ ವ್ಯಕ್ತಪಡಿಸಿ ಸಮಿತಿಯ ಶಿಫಾರಸು ಪತ್ರವನ್ನು ನೀಡುವಂತೆ ಸೂಚಿಸಿದೆ. ಪರೀಕ್ಷೆ ವೇಳೆ ತರಾತುರಿಯಲ್ಲಿ ತಂದಿರೋ ಸರ್ವರ್ಗಳಿಗೆ ಅಗತ್ಯವಿರೋ ಎಸ್ಕ್ಯೂಎಲ್ ತಂತ್ರಾಂಶವನ್ನು ಇದುವರೆಗೂ ಖರೀದಿಸದ ಕಾರಣ ಸರ್ವರ್ಗಳು ಇಂದಿಗೂ ಬಳಕೆಗೆ ಯೋಗ್ಯವಾಗಿಲ್ಲ ಅನ್ನೋದು ಮತ್ತೊಂದು ಅಚ್ಚರಿಯ ಸಂಗತಿಯಾಗಿದೆ. ಸದ್ಯ ತಂತ್ರಾಂಶ ಖರೀದಿ ಪ್ರಸ್ತಾವನೆಯನ್ನು ಇದೀಗ ಕುಲಪತಿಗಳ ಕಚೇರಿಗೆ ಕಳುಹಿಸಲಾಗಿದೆ ಎನ್ನಲಾಗಿದೆ. ಇನ್ನು ಈ ಬಗ್ಗೆ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಗುಡಸ್ತಿ ಅವರನ್ನು ಕೇಳಿದರೆ ನಾನು ಈಗಷ್ಟೇ ಅಧಿಕಾರ ವಹಿಸಿಕೊಂಡಿದ್ದೇನೆ, ಈ ಬಗ್ಗೆ ಮಾಹಿತಿ ಪಡೆದು ಇದರ ಬಗ್ಗೆ ಚರ್ಚೆ ಮಾಡುತ್ತೇನೆ ಅಂತಾರೆ. ಇನ್ನು ಈ ಬಗ್ಗೆ ಪರೀಕ್ಷೆ ಹಾಗೂ ಮೌಲ್ಯಮಾಪನ ವಿಭಾಗದ ಕುಲಸಚಿವ ಡಾಕ್ಟರ್ ರವೀಂದ್ರ ಕದಂ ಅವರನ್ನು ಕೇಳಿದರೆ ತಮ್ಮ ವಿಭಾಗದಲ್ಲಿರುವ ಸರ್ವರ್ಗಳು 2007ರಲ್ಲಿ ಖರೀದಿಸಲಾಗಿದ್ದು ಅವು ಈಗಿನ ಅಗತ್ಯಕ್ಕೆ ಪೂರಕವಾಗಿಲ್ಲ. ಆಧುನಿಕ ತಂತ್ರಜ್ಞಾನದ ಸರ್ವರ್ ಖರೀದಿಸುವಂತೆ ಸೂಚಿಸಲಾಗಿತ್ತು, ಅದರಂತೆ ಸರ್ಕಾರದ ಅನುಮತಿ ಪಡೆದು ಕಿಯೋನಿಕ್ಸ್ಗೆ ಗುತ್ತಿಗೆ ನೀಡಲಾಗಿತ್ತು ಅಂತಾರೆ. ಒಟ್ಟಿನಲ್ಲಿ ಸರ್ವರ್ಗಳಿಗೆ 2 ಪಟ್ಟು ಹೆಚ್ಚಿನ ಹಣ ನೀಡಿ ತಗೊಂಡಿದ್ದು ಮಾತ್ರ ನಡೆದಿರೋ ಗೋಲ್ಮಾಲ್ಗೆ ಸಾಕ್ಷಿ ಎನ್ನುವಂತಾಗಿದೆ. ನಾನು ನನಗೇನು ಐಡಿಯಾಸ್ ಇದ್ದಲ್ಲ ಅದನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗ್ತಿತ್ತು, ಇಮಿಡಿಯೇಟ್ಲಿ ಮಾಡ್ತಿದ್ದೆ. ಸೊ ಇವಾಗ ಏನಾಗುತ್ತೆ, ಇಲ್ಲಿ ಬಂದು ಕೂತಿನ ಅನ್ಕೊಂಡು ಅದನ್ನ ಗೊತ್ತು ಮಾಡ್ಕೋಬೇಕು, ತಿದ್ದಬೇಕು ಮತ್ತು ಮುಂದೆ ಹೋಗ್ಬೇಕು. ಅಕಾಡೆಮಿಕ್ ಆಗಿ ಆಗಿದೆ, ಟೀಚಿಂಗ್ ಒಳಗೆ ಹುಡುಗರೆಲ್ಲ ಲಾಕ್ಡೌನ್ ಇರೋದಕ್ಕೆ ಮನೇಲಿ ಹೋಗ್ಬೋದು. ಆಮೇಲೆ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್, ಆನ್ಲೈನ್ ಬರ್ಬೋದು, ಆಫ್ಲೈನ್ ಬರ್ಬೋದು, ಅಥವಾ ಇವತ್ತು ಆಫ್ಲೈನ್ ಬಂದು ನಾಳೆ ಆನ್ಲೈನ್ ಹೋಗ್ಬೋದು. ಸೊ ಅವ್ರ ಕಡೆ ನಮ್ದು ಗೈಡ್ಲೈನ್ಸಸ್ ಚೇಂಜ್ ಆಗ್ತಾ ಇದ್ದಾವೆ. ಸೊ ವಿತ್ ಆಲ್ ದಿಸ್ ಇದು ನಮ್ಮಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಲ್ಲಿ ಈ ರೀತಿ ಇರೋದ್ರಿಂದ ಟೆಸ್ಟ್ ಮಾಡಿಸ್ತಾ ಇದ್ದೀವಿ. ಆಲ್ಮೋಸ್ಟ್ ಇವಾಗಲೇ 3000ಕ್ಕಿಂತ ಹೆಚ್ಚು ಜನರು ನಾವು ಟೆಸ್ಟ್ ಮಾಡಿಸಿದ್ದೀವಿ. ಎಲ್ಲ ಪ್ರತಿ ನಡೆದಿದೆ, ಏನೇನು ನಮ್ದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಏನೇನು ಕಾಳಜಿ ತಗೋಬೇಕಲ್ಲ ಎಲ್ಲ ಕಾಳಜಿ. ಅಲ್ಲಿ ಒಂದು 3-4 ಪಾಸಿಟಿವ್, ಅದು ಏನು ನಾನ್ ಸಿಂಪ್ಟಮ್.